ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ವೇದಿಕೆ ಮೇಲೆ ಹಾಜರಿದ್ದ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ 671.28 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ಮಾಡಿದರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು 671.28 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಜನೋಪಯೋಗಿ ಶಾಸಕ ಯಾರಾದರೂ ಇದ್ದರೆ ಅದು ರಾಮದುರ್ಗ ಶಾಸಕ ಮಹದೇವಪ್ಪ ಯಾದವಾಡರವರು ಮತ್ತು ಮಹಾರಾಷ್ಟ್ರ ತಮಿಳುನಾಡು ಗೋವಾ ತೆಲಂಗಾಣ ಸೇರಿದಂತೆ ಎಲ್ಲಾ ಗಡಿ ಭಾಗದಲ್ಲಿರುವ 1800 ಗ್ರಾಮ ಪಂಚಾಯಿತಿಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ ಇನ್ನು ರಸ್ತೆಗಳ ಸುಧಾರಣೆ ಕುಡಿಯುವ ನೀರಿಗಾಗಿ ವಿಶೇಷ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು ನಾವು ಕೂಡ ಬೇರೆ ಬೇರೆ ಕೆಲಸದಲ್ಲಿ ಹೋಗಬೇಕು ನಾವು ಕೂಡ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು ನಾವು ಕೂಡ ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನ ನಾವು ಕೂಡ ಮಾಡಬೇಕು ಅನ್ನುವಂತ ಆಶೋತ್ತರಗಳು ಹೆಚ್ಚಾಗಿ ಇದು ಒಂದು ರೀತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಬಹಳ ಒಳ್ಳೆಯ ಬೆಳವಣಿಗೆ ಈ ದೇಶ ಅಭಿವೃದ್ಧಿ ಆಗುವಂತದ್ದು ಶ್ರೀಮಂತರಿಂದ ಅಲ್ಲ ಬಂಧುಗಳೇ ದುಡಿಯೋ ವರ್ಗಕ್ಕೆ ಕೆಲಸವನ್ನ ಕೊಟ್ಟಾಗ ಆ ದುಡಿಯೋ ವರ್ಗಕ್ಕೆ ಒಳ್ಳೆಯ ಸಂಭಾವನೆಯನ್ನ ಕೂಡ ಮುಖಾಂತರ ಗೌರವ ಸನ್ಮಾನವನ್ನ ಕೊಟ್ಟಾಗ ದೇಶ ಅಭಿವೃದ್ಧಿ ಆಗುತ್ತೆ ಉದಾಹರಣೆಗೆ ನಾನು ಮುಖ್ಯಮಂತ್ರಿಯಾಗಿ ಒಂದು ರಸ್ತೆಗೆ 100 ಕೋಟಿ ರೂಪಾಯಿ ಕೊಡಬಹುದು ಅದು ಹಾಳಿಯಲ್ಲಿ ಪೇಪರ್ನಲ್ಲಿ ಆದರೆ ಆ ಹಣವನ್ನ ಬಳಕೆ ಮಾಡಿ ಬಿಸಿಲಲ್ಲಿ ರಣರಣ ಬಿಸಿಲಲ್ಲಿ ಡಾಂಬರನ್ನ ಕಾಸಿ ರಸ್ತೆಗೆ ಡಾಂಬರನ್ನ ಹಾಕಿ ರೋಲ್ ಮಾಡಿ ರಾಮದುರ್ಗ ತಾಲೂಕಿನ ಕೆಲ ಗ್ರಾಮಗಳು ಪದೇ ಪದೇ ಪ್ರವಾಹದಿಂದ ಬಾಧಿತಗೊಳ್ಳುವುದನ್ನು ತಪ್ಪಿಸಲು ಮಲಪ್ರಭಾ ನದಿ ತೀರದಲ್ಲಿ ತಡೆಗೋಡೆ ನಿರ್ಮಿಸಲು ಸರ್ಕಾರ ಮುಂದಾಗಿದೆ ಏತ ನೀರಾವರಿಯಿಂದ ವಂಚಿತಗೊಂಡಿರುವ 19 ಗ್ರಾಮಗಳ ಕೆರೆ ತುಂಬಿಸುವ ಯೋಜನೆ ಜಾರಿಗೆ ತರಬೇಕು ಎಂದು ಶಾಸಕ ಮಹದೇವಪ್ಪ ಯಾದವಾಡ ಅವರು ನಿರಂತರ ಒತ್ತಡ ತಂದಿದ್ದಾರೆ ಎಂದರು ರಸ್ತೆಯನ್ನು ಮಾಡಿ ಎಲ್ಲ ವೆಹಿಕಲ್ಗಳಿಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಆ ಕಟ್ಟಡಯ ರಸ್ತೆ ಮಾಡುವಂತ ಕಾರ್ಮಿಕ ಏನಿದ್ದಾನೆ ದುಡಿಯೋನು ಏನಿದ್ದಾನೆ ಅವನು ಬದಲಾವಣೆ ಅಂತ ಅರ್ಥ ಆಯ್ತಾ ಅದೇ ರೀತಿ ಹೊಲದಲ್ಲಿ ಬಿಸಿಲು ಗಾಳಿ ಏನಿದೆ ಕೆಲಸ ಮಾಡುವಂತ ರೈತ ಯಾವುದನ್ನು ಲೆಕ್ಕಿಸದೆ ಮಳೆ ಬಂದ್ರೆ ಬಂತು ಇಲ್ಲದ್ರಿಲ್ಲ ನಂಬಿಕೆಯನ್ನ ಇಟ್ಕೊಂಡು ಭೂಮಿ ತಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಬೀಜವನ್ನ ಬಿತ್ತಿ ಆಕಾಶವನ್ನ ನೋಡುತ್ತಿರುವಂತ ಹಗಲುಗಳು ದುಡಿಯುತ್ತಿರುವಂತ ಆ ರೈತನಿಂದ ಇವತ್ತು ದೇಶ ಉಳಿದಿದೆ ಬೆಳೀತಾ ಇದೆ ಅದೇ ರೀತಿ 10 ಹಲವಾರು ಕಸುಬುದಾರಿದ್ದಾರೆ ನೇಕಾರರಿದ್ದಾರೆ ಪಾಪ ಅವ್ರನ್ನ ನೋಡಿದಾರೆ ಇಡೀ ಜೀವನ ನೇಕಾರಿಕೆಯನ್ನು ಮಾಡಿ 10 ಹಲವಾರು ರೋಗಕ್ಕೆ ತುತ್ತಾಗಿರುವಂತಹ 10 ನೇಕಾರರು ನನಗೆ ಗೊತ್ತಿದೆ ಮನೆಯಲ್ಲಿ ಒಂದ್ಸತಿ ಕೂತ್ರೆ 8 ತಾಸು 10 ತಾಸು ಹೇಳಿದ್ರ ಇನ್ನೊಬ್ಬರ ಮರ್ಯಾದೆಯನ್ನು ಮುಚ್ಚಲು ತಮ್ಮ ಬೆವರನ್ನು ಸುರಿಸುವಂತ ನೇಕಾರರ ಸನ್ಮಾನ ಉಳಿಸೋದಕ್ಕೆ ಸಹಾಯವನ್ನ ಮಾಡಬೇಕಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ರೈತ ವಿದ್ಯಾನಿಧಿ ಶಿಷ್ಯ ವೇತನ ಹಾಗೂ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಶಾಸಕರಾದ ಶ್ರೀ ಮಹದೇವಪ್ಪ ಯಾದವಾಡ್ ಹಾಗೂ ಸಚಿವರಾದ ಶಶಿಕಲಾ ಜೊಲ್ಲೆ ಸಿಸಿ ಪಾಟೀಲ್ ಮುರುಗೇಶ್ ನಿರಾಣಿ ಬಾಲಚಂದ್ರ ಜಾರಕಿಹೊಳಿ ಮಂಗಳ ಅಂಗಡಿ ಪಿ ರಾಜೀವ್ ಲಕ್ಷ್ಮಣ್ ಸವದಿ ಹನುಮಂತ ನಿರಾಣಿ ಅಖಿಲ್ ಬೆನಿಕೆ ಇನ್ನು ಹಲವಾರು ಶಾಸಕರು ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಂಜುನಾಥ್ ರಾಠೋಡ್ ಅಮೋಕ್ ಟಿವಿ ರಾಮದುರ್ಗಾ